ರಜನಿಕಾಂತ್ ನಟನೆಯ ಜೈಲರ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ನಿರ್ವಹಿಸಿದ ಅತಿಥಿ ಪಾತ್ರ ಯಾವ ಮಟ್ಟಿಗೆ ಮೋಡಿ ಮಾಡಿದೆ ಎಂದರೆ, ಶಿವಣ್ಣನಿಗೆ ತಮಿಳುನಾಡಿನಲ್ಲಿ ದೊಡ್ಡ ಅಭಿಮಾನಿ ವರ್ಗವೇ ಸೃಷ್ಟಿಯಾಗಿ ಬಿಟ್ಟಿದೆ. ಇದೀಗ ಶಿವಣ್ಣ ನಟಿಸಿರುವ ಮತ್ತೊಂದು ತಮಿಳು ಸಿನಿಮಾದ ಬಿಡುಗಡೆ ದಿನಾಂಕ ಘೋಷಣೆಯಾಗಿದೆ. ರಜನಿಕಾಂತ್ ನಟನೆಯ ಜೈಲರ್ ಸಿನಿಮಾದಲ್ಲಿ ನಿರ್ವಹಿಸಿದ್ದ ಅತಿಥಿ ಪಾತ್ರ ಯಾವ ಮಟ್ಟಿಗೆ ಮೋಡಿ ಮಾಡಿದೆ ಎಂದರೆ, ಶಿವಣ್ಣನಿಗೆ ತಮಿಳುನಾಡಿನಲ್ಲಿ ದೊಡ್ಡ ಅಭಿಮಾನಿ ವರ್ಗವೇ ಇದೆ. ಅದೇ ಸಿನಿಮಾದಲ್ಲಿ ಮೋಹನ್ ಲಾಲ್, ಜಾಕಿ ಶ್ರಾಫ್ ಅವರುಗಳು ಸಹ ಅತಿಥಿ ಪಾತ್ರ ಮಾಡಿದ್ದರಾದರೂ ಶಿವಣ್ಣನ ಅತಿಥಿ ಪಾತ್ರ ದೊಡ್ಡ ಮಟ್ಟದ ಕ್ರೇಜ್ ಹುಟ್ಟು ಹಾಕಿತ್ತು. ಆ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಶಿವಣ್ಣ ಮತ್ತೊಂದು ತಮಿಳು ಸಿನಿಮಾದಲ್ಲಿ ನಟಿಸಿದ್ದು ಆ ಸಿನಿಮಾದ ಬಿಡುಗಡೆ ದಿನಾಂಕ ಘೋಷಣೆಯಾಗಿದೆ. ಧನುಷ್ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಸಹ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಸಿನಿಮಾವು ಪಕ್ಕಾ ಆಕ್ಷನ್ ಕಥೆಯುಳ್ಳದ್ದಾಗಿದ್ದು, ಸಿನಿಮಾದ ಕೆಲವು ಪೋಸ್ಟರ್ಗಳು ಮಾತ್ರವೇ ಈವರೆಗೆ ಬಿಡುಗಡೆಯಾಗಿದ್ದವು. ಪೋಸ್ಟರ್ಗಳಲ್ಲಿ ಬಂದೂಕು ಹಿಡಿದು ಕಡಕ್ ಲುಕ್ನಲ್ಲಿ ಶಿವರಾಜ್ ಕುಮಾರ್ ಕಾಣಿಸಿಕೊಂಡಿದ್ದು ಸಿನಿಮಾದಲ್ಲಿ ಭಾರಿ ನಿರೀಕ್ಷೆ ಹುಟ್ಟಿಸಿದೆ. ಈ ಹಿಂದೆ ಹರಿದಾಡಿದ ಕೆಲವು ಸುದ್ದಿಗಳ ಪ್ರಕಾರ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದ ಶೂಟಿಂಗ್ ಈಗಾಗಲೇ ಮುಗಿದಿದೆ, ಆದರೆ ಬಿಡುಗಡೆ ದಿನಾಂಕ ಉದ್ದೇಶಪೂರ್ವಕವಾಗಿ ತಡ ಮಾಡಲಾಗಿದೆ ಎನ್ನಲಾಗುತ್ತಿದೆ. ಅದಕ್ಕೆ ಮುಖ್ಯ ಕಾರಣ ಕಾವೇರಿ ವಿವಾದ ಎಂಬ ಸುದ್ದಿಯು ಹರಿದಾಡುತ್ತಿತ್ತು. ಆದರೆ ಇದೀಗ ಕೊನೆಗೂ ಅಧಿಕೃತವಾಗಿ ಸಿನಿಮಾ ದಿನಾಂಕ ಘೋಷಣೆ ಮಾಡಲಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆಯಾಗುತ್ತದೆ ಎಂದು ನಿರೀಕ್ಷಿಸಲಾಗಿದ್ದ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾವನ್ನು 2024 ಸಂಕ್ರಾಂತಿಗೆ ಬಿಡುಗಡೆ ಮಾಡಲಾಗುತ್ತಿದೆ. ಅಂದರೆ ಜನವರಿ 15 ಅಥವಾ 14 ಸಿನಿಮಾ ಬಿಡುಗಡೆ ಆಗಲಿದೆ. ಸಿನಿಮಾದ ಬಿಡುಗಡೆ ದಿನಾಂಕವನ್ನು ನಿರ್ಮಾಣಾ ಸಂಸ್ಥೆಯಾದ ಸತ್ಯಜ್ಯೋತಿ ಫಿಲ್ಮ್ಸ್ ಘೋಷಣೆ ಮಾಡಿದೆ. ಸಿನಿಮಾವನ್ನು ಅರುಣ್ ಮತ್ತೇಶ್ವರನ್ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾದಲ್ಲಿ ಧನುಷ್, ಶಿವರಾಜ್ ಕುಮಾರ್ ಜೊತೆ ಪ್ರಿಯಾಂಕಾ ಅರುಲ್, ಮೋಹನ್, ಜಾನ್ ಕೊಕೆನ್, ನಾಜರ್ ಇನ್ನೂ ಕೆಲವು ಉತ್ತಮ ನಟರಿದ್ದಾರೆ. ಜೈಲರ್ ಸಿನಿಮಾದಿಂದ ತಮಿಳಿನಲ್ಲಿ ಅಭಿಮಾನಿ ವರ್ಗ ಸೃಷ್ಟಿಸಿಕೊಂಡಿರುವ ಶಿವಣ್ಣನಿಗೆ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಮೂಲಕ ತಮಿಳು ಅಭಿಮಾನಿಗಳು ಲಭ್ಯವಾಗುವ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ತಮಿಳಿನ ಕೆಲವು ನಿರ್ಮಾಪಕರು ಹಾಗೂ ನಿರ್ದೇಶಕರು ಶಿವಣ್ಣನನ್ನು ತಮಿಳಿನಲ್ಲಿ ಪೂರ್ಣ ಪ್ರಮಾಣದ ಸಿನಿಮಾ ಮಾಡಲು ಸಂಪರ್ಕ ಮಾಡಿದ್ದು, ಶಿವಣ್ಣ ಸಹ ಕತೆಗಳನ್ನು ಕೇಳುತ್ತಿದ್ದಾರೆ. ಸ್ಯಾಂಡಲ್ವುಡ್ ನಟ ರಿಯಲ್ ಸ್ಟಾರ್ ಉಪೇಂದ್ರ ತಮ್ಮ ಚಿತ್ರಗಳ ಸೀಕ್ರೆಟ್ ಬಿಟ್ಟು ಕೊಡದವರು. ಸದ್ಯ UI ಚಿತ್ರದ ಅರ್ಥ ಏನು ಅನ್ನೋದೇ ತಿಳಿದಿಲ್ಲ. ಇತ್ತೀಚೆಗೆ ಈ ನಟ ಕಾಲೇಜ್ ಫಂಕ್ಷನ್ ಒಂದರಲ್ಲಿ UI ಸಿನಿಮಾದ ರಿಯಲ್ ಅರ್ಥ ಏನು ಅನ್ನೋದನ್ನು ರಿವೀಲ್ ಮಾಡುವುದರ ಜೊತೆಗೆ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಂದಷ್ಟು ಮೋಟಿವೇಷನ್ ಸ್ಪೀಚ್ ನೀಡಿ ಬುದ್ಧಿ ಹೇಳಿದ್ದಾರೆ. ನಟ ಉಪೇಂದ್ರ ತುಂಬ ಚೆನ್ನಾಗಿಯೇ ಮೋಟಿವೇಟ್ ಮಾಡುತ್ತಾ ಅವರು ಓದಿದ್ದ ಕಾಲೇಜಿನಲ್ಲಿ UI ಸಿನಿಮಾದ ವಿಡಿಯೋ ಕೂಡ ಪ್ರದರ್ಶನ ಮಾಡಿದರು. ವಿದ್ಯಾರ್ಥಿಗಳ ಜೊತೆಗೆ ಕುಳಿತು ಇದನ್ನು ನೋಡಿದ ಉಪ್ಪಿಗೆ ವೇದಿಕೆಯ ಮೇಲೆ ಸನ್ಮಾನ ಕೂಡ ಮಾಡಲಾಯಿತು. ಆನಂತರ ಅವರು ಮಾತನಾಡಿದರು, ನಿಮ್ಮ ಏಜ್ ಎಂತಹದ್ದು ಗೊತ್ತೇ, ನಿಮ್ಮ ಈ ಏಜ್ಗೆ ಒಂದು ಶಕ್ತಿ ಇದೆ, ಏನೇ ಕೇಳಿದ್ರು ಎಸ್ ಅನ್ನುವ ಗುಣ ನಿಮಗೆ ಈಗ ಇರುತ್ತೆ ಎಂದು ಹೇಳಿದರು. ಸಿಗರೇಟು ಸೇದೋಣವೇ ಎಂದು ಕೇಳಿದರೆ ಎಸ್ ಅಂತ ಹೇಳ್ತೀರಾ, ಎಣ್ಣೆ ಹೊಡೆಯೋಕೆ ಹೋಗೋಣವೇ ಹೀಗೆ ಕೇಳಿದರೂ ಕೂಡ ಎಸ್ ಅಂತೀರಾ. ಅಂತಹ ಈ ಎಸ್ ಅನ್ನುವ ಏಜ್ನಲ್ಲಿ ಯಾರು ನೋ ಅಂತಾರೋ ಅವನೇ ಗ್ರೇಟ್. ನೀವೆಲ್ಲ AI ಯುಗದಲ್ಲಿ ಇದ್ದೀರಾ, ಹಾಗಾಗಿ ನಿಮಗಾಗಿಯೇ UI ಸಿನಿಮಾ ಮಾಡಿದ್ದೇನೆ. UI ಅಂದರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತಲೇ ತಮ್ಮ ಅರ್ಥ ಹೇಳುತ್ತಾ ತಮ್ಮ ಸಿನಿಮಾದ ಹೊಸ ಮ್ಯಾಟರ್ನ್ನು ರಿಯಲ್ ಸ್ಟಾರ್ ಹಂಚಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಉಪ್ಪಿ ಸಿನಿಮಾದಲ್ಲಿ ಇನ್ನೂ ಬೇರೆ ಬೇರೆ ವಿಷಯಗಳು ಇರುತ್ತಿದ್ದು, ಹಾಗಂತ ಈ ಚಿತ್ರದ ಟೈಟಲ್ ಮೀನಿಂಗ್ ಹೇಳೋ ಮೂಲಕ ಎಲ್ಲವನ್ನು ಬಿಟ್ಟುಕೊಟ್ಟಿದ್ದಾರೆ ಅಂತ ಅಲ್ಲ. UI ಸಿನಿಮಾದಲ್ಲಿ ಇನ್ನೂ ಬೇರೆ ಸೀಕ್ರೆಟ್ಸ್ ಇದ್ದು ಅದನ್ನು ತೆರೆಯ ಮೇಲೆ ನೋಡಲಿ ಅಂತಲೇ ಸದ್ಯಕ್ಕೆ ಇನ್ನೂ ಏನೂ ಬಿಟ್ಟುಕೊಟ್ಟಿಲ್ಲ. ಇನ್ನುಳಿದಂತೆ ತಮ್ಮ UI ಸಿನಿಮಾದ ಟೈಟಲ್ಗೆ ಇದೀಗ ಇನ್ನೂ ಒಂದು ಅರ್ಥ ಕೊಟ್ಟೆ, ಅದನ್ನು ನೀವೆಲ್ಲ ತಲೆ ಎತ್ತಿ ತೆರೆಯ ಮೇಲೆ ನೋಡಿ ಅಂತಲೇ ಉಪ್ಪಿ ಈಗಾಗಲೇ ಹೇಳಿದ್ದಾರೆ. ಹಾಗೇನೆ ಈ ಚಿತ್ರದ ಸೀಕ್ರೆಟ್ ಅನ್ನು ಸೀಕ್ರೆಟ್ ಆಗಿ ಉಳಿಸಿಕೊಂಡಿದ್ದಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸ್ಯಾಂಡಲ್ವುಡ್ ಸಿನಿಮಾಗಳ ಜೊತೆ ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ ಮಿಂಚುತ್ತಿದ್ದಾರೆ. ಇತ್ತೀಚೆಗಷ್ಟೇ ಬರ್ಜರಿ ಬ್ಯಾಚುಲರ್ ಶೋಗಾಗಿ ಮಲೇಷ್ಯಾದಲ್ಲಿ ಒಂದಷ್ಟು ದಿನಗಳ ಕಾಲ ಇಡೀ ತಂಡದ ಜೊತೆ ಕಾಲ ಕಳೆದು ಅಲ್ಲಿ ಸ್ಪರ್ಧಿಗಳಿಗೆ ಟಾಸ್ಕ್ ನೀಡುತ್ತಾ ಸರಿ ತಪ್ಪುಗಳನ್ನು ತಿದ್ದುತ್ತಾ ಶೋ ಮುನ್ನಡೆಸಿದ್ರು. ಇದೀಗ ಇದೇ ಕ್ರೇಜಿ ಸ್ಟಾರ್ ವಿದೇಶಿ ನೆಲದಲ್ಲಿ ಕನ್ನಡದ ಬಾವುಟ ಆರಿಸಿ ಹಳೆ ದಿನಗಳನ್ನು ಮೆಲುಕು ಹಾಕಿದ್ದಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂದರೆ ಮೊದಲಿಗೆ ನೆನಪಾಗುವುದು ಸ್ಯಾಂಡಲ್ವುಡ್ನ ರೊಮ್ಯಾಂಟಿಕ್ ಹೀರೋ. ತನ್ನ ಸಿನಿಮಾಗಳ ಮೂಲಕ ಆ ಸಿನಿಮಾಗಳ ಹಾಡುಗಳ ಮೂಲಕವೇ ಇಂದಿಗೂ ಅವರು ಅಚ್ಚ ಹಸಿರು.
ವಯಸ್ಸಾದರೂ ಯುವ ಮನಸ್ಸುಗಳಿಗೆ ಇಂದಿಗೂ ರವಿ ಮಾಮ ಎಂದರೆ ಇಷ್ಟ. ಅದರಂತೆ ಕತಾರ್ನಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸಿ ಅಲ್ಲಿನ ಕನ್ನಡದ ಯುವ ಮನಸ್ಸುಗಳನ್ನು ತಮ್ಮ ಸ್ಫೂರ್ತಿದಾಯಕ ಮಾತಿನಿಂದಲೇ ಗಮನ ಸೆಳೆದಿದ್ದಾರೆ. 68ನೇ ಕನ್ನಡ ರಾಜ್ಯೋತ್ಸವವನ್ನು ಇತ್ತೀಚೆಗಷ್ಟೇ ಕತಾರ್ನ ಕರ್ನಾಟಕ ಸಂಘ ಅಷ್ಟೇ ಅದ್ದೂರಿಯಾಗಿ ಆಚರಿಸಿತ್ತು. ದೋಹಾದ DPS ಶಾಲೆಯ ಸಭಾಂಗಣದಲ್ಲಿ ಕಲರ್ಫುಲ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನಟ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್, ಹಿರಿಯ ಪತ್ರಕರ್ತ ಗಿರೀಶ್ ರಾವ್ ಹತ್ವಾರ್, ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಅಧ್ಯಕ್ಷರು, ಮಣಿಕಂಠನ್ ಉಪಾಧ್ಯಕ್ಷರು, ಸುಬ್ರಹ್ಮಣ್ಯ ಹೆಬ್ಬಾಗಿಲು ಸೇರಿ ಹಲವರು ಭಾಗವಹಿಸಿದ್ರು. ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ರವಿಚಂದ್ರನ್ ತಮ್ಮ ವೃತ್ತಿ ಬದುಕಿನ ಹಾದಿಯನ್ನು ಮೆಲುಕು ಹಾಕಿದ್ರು. ನೀವು ಕಿಂಗ್ ತರ ಬೆಳೆದಿದ್ದೀರಿ ಸರ್, ನಿಮ್ಮನ್ನು ಹಾಗೆ ಟ್ರೀಟ್ ಮಾಡ್ತೀವಿ ಎಂದವರೇ ಹೆಚ್ಚು. ಆಗ ನಾನು ಅವರಿಗೆ ಹೇಳುತ್ತಿದ್ದೆ, ನಾನು ಚಿನ್ನದ ಚಮಚ ಬಾಯಲ್ಲಿಟ್ಟುಕೊಂಡು ಹುಟ್ಟಿಲ್ಲ, ಬದಲಿಗೆ ಚಿನ್ನದ ಹೃದಯಗಳ ಜೊತೆಗೆ ಹುಟ್ಟಿದ್ದೇನೆ. ಜೀವನ ಪೂರ್ತಿ ನಾನು ಹಂಬಲಿಸುವುದು ಏನೆಂದರೆ ಯಾರಾದರೂ ನನ್ನ ತಂದೆಯನ್ನು ಪ್ರೀತಿ ಕೊಡ್ತಾರಾ ಎಂದು. ಹುಡುಕಿದಾಗ ಆ ರೀತಿ ಚಪ್ಪಾಳೆಯೇ ನನಗೆ ಹುಮ್ಮಸ್ಸು ಕೊಡುತ್ತದೆ ಎಂದಿದ್ದಾರೆ. ನಾನು ಈ ಸನ್ಮಾನಕ್ಕೆ ಈವರೆಗೂ ಬಂದೇ ಇಲ್ಲ, ಈವರೆಗೂ ಮಾಡಿರುವ ಸಿನಿಮಾ ನೋಡಿ ನನ್ನನ್ನು ಇಲ್ಲಿ ಕರೆಸಿಲ್ಲ, ಮತ್ತೆ ಪ್ರೇಮಲೋಕ ಸಿನಿಮಾ ಮಾಡಿ ಎನ್ನುವ ಕಾರಣಕ್ಕೆ ನಾನಿಲ್ಲಿ ಬಂದಿದ್ದೇನೆ. ಮಾಡಿರೋ ಕೆಲಸಕ್ಕೆ ಸನ್ಮಾನ ನಮಗ್ಯಾರಿಗೂ ಬೇಕಿಲ್ಲ, ಮುಂದಕ್ಕೆ ಮಾಡಿ ಸರ್ ಅನ್ನೋರು ಬೇಕು. ನಾನು ಹಂಸಲೇಖ ಸೇರಿ ಪ್ರೇಮಲೋಕ ಸಿನಿಮಾ ಮಾಡಿದಾಗ ಅದರ ಗೆಲುವನ್ನು ಹೆಗಲ ಮೇಲೆ ಹೊತ್ತೊಯ್ಯಲು ಸಮಯ ಇರಲಿಲ್ಲ. ಅದಾದ ಮೇಲೆ ರಣಧೀರ, ಕಿಂದರ ಜೋಗಿ, ರಾಮಾಚಾರಿ ಹೀಗೆ ಸಾಲು ಸಾಲು ಸಿನಿಮಾ ನೀಡುತ್ತಲೇ ಬಂದೆವು. ಆದರೆ ಈ ಯಶಸ್ಸು ಸಂಭ್ರಮಿಸಲು ಸಮಯ ಇರಲಿಲ್ಲ ಎಂದಿದ್ದಾರೆ. ನನ್ನ ಜೀವನವೇ ಹೋರಾಟದಿಂದ ಶುರುವಾಗಿದ್ದು. ನನ್ನಮ್ಮ ನನ್ನ ಅಬಾರ್ಷನ್ ಮಾಡಬೇಕೆಂದು ಪಪ್ಪಾಯ ತಿಂದಿದ್ದರು, ಅಂದರೆ ಮಕ್ಕಳು ಸಾಕು, ನಾನು ಬೇಡ ಅಂತ ನಿರ್ಧಾರಕ್ಕೆ ಬಂದಿದ್ದರು. ಅದನ್ನು ಮೀರಿ ಬಂದವನು ನಾನು, ಈಗಲೂ ಹೋರಾಡುತ್ತಿದ್ದೇನೆ. ತಾಯಿ ಗರ್ಭಾಗಿದ್ದು ಬಂದವನಿಗೆ ಈ ಭೂಮಿಯನ್ನು ಗೆಲ್ಲೋಕೆ ಆಗೋದಿಲ್ವಾ? ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಲೂ ನಿನಗೇನು ಗೊತ್ತಾಗಲ್ಲ ಸುಮ್ಮನಿರು ಎಂದು ಕೆಲವರು ಹೇಳಿದ್ರು. ಆಗಲೇ ಪ್ರೇಮಲೋಕ ಸಿನಿಮಾ ಮಾಡಿದ್ದೆ ಎಂದು ಹಳೆಯದನ್ನು ನೆನಪು ಮಾಡಿಕೊಂಡಿದ್ದಾರೆ.